ಅಭಿ ಅಭಿ, ಆ ರೇಣು ಗ್ಯಾಂಗ್ ನವರು ಮಹೇಶನ್ಗೆ ರ್ಯಾಗಿಂಗ್ ಮಾಡ್ತಿದ್ರೆ ಕಣೋ. ಹೌದಾ? ಕೊಡಬಟ್ಟೆನಾ ಕೊಡ್ತೀವಿಲ್ವ? ಇವನೇನು ನಿಮ್ಮ ಅಪ್ಪನೋ ಇಲ್ಲ ನಿಮ್ಮ ಮಾವನೋ? ಏ ರೇಣು, ಮರ್ಯಾದೆ ಕೊಟ್ಟು ಮಾತಾಡೋ. ಏಯ್, ನಿನಗೇನು ಮರ್ಯಾದೆ ಕೊಡೋದು? ಮರ್ಯಾದೆನ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ ಚಟ್ ಬಿಚ್ಚು ಬಿಡ್ತೀನಿಲ್ಲ. ತಾಕತ್ತಿದ್ಯಾನಾ? ಬೇಡ ಬಾಗುರು, ಪ್ರಿನ್ಸಿಪಾಲ್ ಗೊತ್ತಾದ್ರೆ ನಮ್ಗೆ ಪ್ರಾಬ್ಲಮ್. ನೋಡ್ಕೊಳ್ಳೋಣ, ಬಾ ನೋಡ್ಕೋತೀನಲ್ಲ. ಬರೀ ಕಾಲ್ ಕೆರಿಯದ ಅಷ್ಟೇನೆ ಇವೊಂದು. ಏ ಅರ್ಚನಾ, ಕನ್ಸ್ ಕಾಣ್ತಿದ್ಯಾ? ಹೌದು, ಇವತ್ ಬೆಳಗಿನ ಜಾವ ನಮ್ಮಿಬ್ಬರು ಮದ್ವೆ ಆದಾಗೆ ಕನಸ್ ಬಿತ್ತು. ಹೌದಾ? ಏ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಬೆಳಗಿನ ಜಾವದಲ್ಲಿ ಕನಸ್ ಬಿದ್ರೆ ಅದು ನಿಜ ಆಗುತ್ತಂತೆ. ಬೆಳಗಿನ ಜಾವದಲ್ಲಿ ಕನಸ್ ಬಿದ್ರೆ ನಿಜ ಆಗತ್ತೆ? ಇಂಥ ಮಟ್ಟ ಮಟ್ಟ ಮಧ್ಯಾಹ್ನದಲ್ಲಿ ಅದೇ ಸಾಧ್ಯ? ಹಾಗಾದ್ರೆ ನಮ್ ಮದ್ವೆ ಆಗಲ್ವಾ? ಅಯ್ಯಯ್ಯೋ, ನಿನ್ ಮದ್ವೆ ಮಾಡ್ಕೊಳ್ಳೋ ಗಂಡು ಇಲ್ಲಿರುವಾಗ ಅದ್ ಯಾಕಾಗಲ್ಲ? ನೀನೇನು ಯೋಚನೆ ಮಾಡ್ಬೇಡ, ನಮ್ ತಾತಂಗೇಳಿ ಆದಷ್ಟು ಬೇಗ ಧೂಮ್ ಧಾಮ್ ಅಂತ ವಾಲ್ಗ ಊದಿಸ್ಬಿಡ್ತೀನಿ. ಅಚ್ಚರಿ, ಇದೇನು ಕೇಕು? ಅದೇ ಯಾಕೆ ಅಂತ? ಇವತ್ ನಿನ್ ಬರ್ತ್ಡೇ ಅಲ್ವಾ, ಆಚರಿಸೋಣ ಅಂತ. ಇಷ್ಟು ಚಿಕ್ಕ ಕೇಕಾ? ನೋಡು, ಬೇಕ್ರಿಗೆ ಹೋದೆ, ಒಂದ್ ಸ್ಪೆಷಲ್ ಬರ್ತ್ಡೇ ಕೇಕ್ ಕೊಡಿ ಅಂತ ಕೇಳಿದೆ. ಇವತ್ ಆರ್ಡರ್ ಕೊಟ್ಟು ನಾಳೆ ಬಂದು ತಗೊಂಡ್ ಹೋಗಿ ಅಂತ ಹೇಳ್ದ. ಅದಕ್ಕೆ ಚಿಕ್ ಪೀಸ್ ನೇ ಕೊಡಿ ಅಂತ ತಗೊಂಡ್ ಬಂದ್ಬಿಟ್ಟೆ. ಅದಕ್ಕೆ ಬಿಡು, ಇದು ಒಂಥರ ಸ್ಪೆಷಲ್. ನಮ್ಮಂತ ಲವರ್ಸ್ ನಮ್ಮ ನೋಡಿ ಇನ್ ಮುಂದೆ ಚೀಪ್ ಆಗಿ ಕಾರ್ಯ ನಡೆಸೋದ್ ಕಲ್ತ್ಕೋತಾರೆ. ಅಯ್ಯಯ್ಯೋ, ಕ್ಯಾಂಡಲ್ ತರನ್ನೇ ಮರ್ತ್ಬಿಟ್ನಲ್ಲ. ರೀ ಸ್ವಾಮಿ, ಬೆಂಕಿ ಪೊಟ್ಟಣ ಇದೆಯಾ? ಯಾಕೆ ಬೀಡಿ ಕುಡಿಯಕ? ಗಾಳಿ ಹೊಡೆಯಕ್ಕೆ ಕೊಡ್ರಿ. ರೀ ಇದೆ ಕ್ಯಾಂಡಲ್, ಗಾಳಿ ಬೇಗ ಊದ್ಬೇಕು. ನೈಫು? ಓ, ನೈಫು ಇದಾ? ಹ್ಯಾಪಿ ಬರ್ತ್ಡೇ ಟು ಮೈ ಲವರ್ ಹೇಳಯ್ಯ. ಹ್ಯಾಪಿ ಬರ್ತ್ಡೇ ಮೈ ಲವರ್. ನನ್ನ ಕ್ಷಮಿಸ್ಬಿಡಿ ರಮಯ್ಯ, ನನ್ನ ಕ್ಷಮಿಸ್ಬಿಡು, ನಾನು ನಿಮ್ಮನ್ನ ತುಂಬಾ ನೋಯಿಸ್ಬಿಟ್ಟೆ. ಅಯ್ಯೋ ಸಾಹೇಬ್ರೇ, ನೀವು ನನ್ನ ಕಾಲಿಗೆ ಬೀಳೋದಾ? ನಿಮ್ ದೊಡ್ಡ ಗುಣದ ಮುಂದೆ ನಾನ್ ಚಿಕ್ಕವನಾಗ್ಬಿಟ್ಟೆ ರಮಯ್ಯ, ನಾನ್ ಚಿಕ್ಕವನಾಗ್ಬಿಟ್ಟೆ ರಮಯ್ಯ. ಸಾಹೇಬ್ರೇ. ಹೌದು ರಮಯ್ಯ, ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾವು ಮುಟ್ಟಾಳ, ನಾನು ಮುಟ್ಟಾಳ. ನಾನು ಹಣ, ಐಶ್ವರ್ಯ, ಅಧಿಕಾರ ಎಲ್ಲ ಇದೆ, ಆದ್ರೆ ನಿಮ್ಮಂತ ಒಳ್ಳೆ ಹೃದಯ ನನಗಿಲ್ವೇ? ನಾನ್ ಹೇಳಿದೆ ನಡಿಬೇಕು ಅನ್ನೋ ಹಠ ಮಾರಿ ನಾನು, ಆದ್ರೆ ಈ ಹಠಾನೆ ನನ್ನ ಹೃದಯನ ಯಾತನೆ ಪಡಿಸ್ತಾ ಇದೆ ರಮಯ್ಯ. ನನ್ನ ದುರಂಕಾರದಿಂದಾನೆ ಈ ನಿನ್ನ ಚಿನ್ನದಂತ ಮೊಮ್ಮಗನ್ನ ನೇಣ್ ಹಾಕ್ಬಿಟ್ಟು ಪಾಪ ಕಟ್ಕೋತಾ ಇದೆ ರಮಯ್ಯ, ಪಾಪ ಕಟ್ಕೋತಾ ಇದೆ. ತಂದೆ ಕಟುಕನಾದ್ರು ಈ ನನ್ನ ಮಗಳು ಕರುಣೆ ತೋರಿಸಿ ಈ ಪಾಪದಿಂದ ಪಾರು ಮಾಡಿದ್ಲು ರಮಯ್ಯ. ರಮಯ್ಯ, ಅವತ್ತು ಡ್ಯೂಟಿಯಿಂದ ಸಸ್ಪೆಂಡ್ ಮಾಡಿದ್ನಲ್ಲ, ಆ ಸಸ್ಪೆಂಡ್ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ನೀವು ಮತ್ತೆ ಡ್ಯೂಟಿ ಜಾಯ್ನ್ ಆಗ್ಬೋದು. ತಗೊಳ್ಳಿ, ನೋಡಿ, ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನೆರವೇರಿಸ್ಕೊಡ್ತೀರಾ? ಹೇಳಿ ಸಾಹೇಬ್ರೆ, ಹೇಳಿ. ನೋಡಿ, ನನ್ನ ಮಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಮಗಳಲ್ಲಿನ ಮಮಕಾರದಿಂದ ನಾನು ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಅವಳು ಸುಖವಾಗಿರಬೇಕು, ಶ್ರೀಮಂತರ ಮನೆ ಸೇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವಳ ಸುಖ ಸಂತೋಷ ಈ ಅಭಿಷೇಕ್ನಲ್ಲಿದೆ ಅಂತ ಈಗ ನನಗೆ ಅರ್ಥವಾಗ್ತಿದೆ. ರಾಮಯ್ಯ, ನನ್ನ ಮಗಳ ಮದುವೆನ ಅಭಿಷೇಕ್ ಜೊತೆ ಖುದ್ದಾಗಿ ನೀವೇ ನಿಂತು ನಡೆಸ್ಕೊಡ್ತೀರಾ? ಅಭಿಷೇಕ್, ನನ್ನ ಕ್ಷಮಿಸ್ಬಿಡಪ್ಪ, ನಿನ್ನ ಪ್ರಾಣ ಇರೋವರೆಗೂ ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೊಪ್ಪ.
ಏನ್ ಸರ್ ನಿಮ್ ತಪ್ಪು ನೀವು ಒಪ್ಕೊಂಡು ಇಂಥ ಕೆಲಸ ಮಾಡದ? ನೋ ಡ್ಯಾಡಿ ಪ್ಲೀಸ್. ನಿನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿರೋ ಪಾಪಿ ಕಣಮ್ಮ, ನಾನು ನಾನ್ ನಿನ್ ತಂದೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಸಾಹೇಬ್ರೇ, ನಮ್ಮ ಅಭಿಷೇಕ್ ಜೊತೆ ನಿಮ್ ಮಗಳ ಮದ್ವೆ ಮಾಡಿ ಅಂತ ನೀವೇ ಹೇಳಿದ್ರಿ, ಅದರಂತೆ ಈಗ ನೀವೇ ಮುಂದೆ ನಿಂತು ಈ ಮದುವೆ ನೆರವೇರಿಸ್ಕೊಡ್ಬೇಕು ಅಂತ ನಾನ್ ಕೇಳ್ಕೊತಿದ್ದೀನಿ ಸಾಹೇಬ್ರೆ. ಒಂದು ಹೆಣ್ಣಿನ ಕುತ್ತಿಗೆ ಕಟ್ಟಿದ ತಾಳಿನ ಈ ರೀತಿ ಕೇಳಿಸ್ತಾ ಇದ್ದೀರಲ್ಲ, ಇದು ನ್ಯಾಯ ಏನ್ರಿ? ಅವನ್ ಕಟ್ಟಿರೋ ತಾಳಿ ಅವನ್ ಕೇಳಿದೆ, ಬೇರೆ ಯಾರಾದ್ರೂ ಕೇಳಕ್ಕಾಗುತ್ತಾ? ಇದು ಅಗ್ನಿ ಸಾಕ್ಷ್ಯ ಕಟ್ಟಿರೋ ತಾಳಿ ಅಲ್ಲ, ಅದಕ್ಕೆ ಕಿತ್ ಬಿಸಾಕಿದ್ರು. ಆದ್ರೂ ದೇವಸ್ಥಾನದಲ್ಲಿ ದೇವರ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡಿದ್ದಾರೆ. ಈ ಹುಡುಗಿ ಅವ್ರ ಒಳ್ಳೆತನ ಒಪ್ಕೊಂಡೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಇವರಿಬ್ರು ಸಿರ್ತರ ಬಡತನ ನೋಡಿಲ್ಲ ನೋಡಿ, ಅವರೇನೋ ಕಂಪ್ಲೇಂಟ್ ಕೊಟ್ರು ಅಂತ. ಇಷ್ಟು ದೊಡ್ಡ ವಿದ್ಯಾವಂತರಾಗಿ ಜವಾಬ್ದಾರಿ ಹುದ್ದೆಯಲ್ಲಿದ್ದು ನೀವು ಇಂಥ ಕೀಳ್ ಕೆಲಸ ಮಾಡ್ತಿದ್ರಲ್ಲ, ಇದು ಸರಿ ಏನ್ರಿ? ಶಟ್ ಅಪ್, ನನ್ ಮುಂದೆ ಲೆಕ್ಚರ್ ಹೊಡಿಕೆ ಯಾರ್ ನೀನು? ಏನು ನಾನ್ ಯಾರ? ನಾನ್ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲದೆ ಇರೋದಕ್ಕೆ ಕೇಳ್ತಾ ಇರೋದು ನೀನ್ ಯಾರು ಅಂತ? ನಿಮ್ ಕೈಯಿಂದ ತಾಳಿ ಕಟ್ಸ್ಕೊಂಡಿರೋ ಹೆಂಡ್ತೀರಿ, ಇದನ್ನೇ ಕಿತ್ ಹಾಕ್ಬಿಟ್ರೆ ನನ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ಸಾಕ್ಷಿ? ಇದು ನಿನ್ ಕುತ್ಕೇಳಿರ್ಬೇಕು ಅಂದ್ರೆ ಹೆಂಡತಿಯಾಗಿ ಮನೇಲಿ ಬಿದ್ದಿರ್ಬೇಕು. ಗಂಡನ ಕರ್ತವ್ಯ ದೋಷದಲ್ಲಿ ತಲೆ ಹಾಕಿದ್ರೆ ಬೀದಿಗೆ ಬರ್ಬೇಕಾಗುತ್ತೆ. ಹುಷಾರ್, ಇವಳು ನೀವು ತಾಳಿ ಕಟ್ಟಿದ್ರೆ ಹೆಂಡತಿ, ನೀವು ಆ ರೀತಿ ಎಲ್ಲ ನಡ್ಕೋಬಾರ್ದಾಗಿತ್ತು. ನನ್ಗೆ ಯಾಕೋ ನಿಮ್ ನಡತೆ ಸರಿಯಾಗಿ ಕಾಣ್ತಾ ಇಲ್ಲ. ಅದನ್ನ ನನಗೆ ಹೇಳ್ಬೇಡಿ, ನಿಮ್ ಮಗಳಿಗೆ ಹೇಳಿ. ನೋಡಿದ್ರ ನೋಡಿದ್ರ, ತಾಳಿ ಕಿತ್ತು ಬಿಸಾಕೋವರೆಗೂ ಬಂದ್ಬಿಡ್ತು. ನಾನು ಅವತ್ತೇ ಹೇಳಿದೆ, ಬಡ ಹುಡುಗ ಆದ್ರೂ ಒಳ್ಳೆ ಗುಣ ಇರೋರಿಗೆ ನೋಡಿಕೊಡಿ ಅಂತ. ಆದ್ರೆ ನೀವು ಆಸ್ತಿ ಇದೆ, ಹಣ ಇದೆ, ದೊಡ್ಡ ಉದ್ಯೋಗ ಇದೆ ಅಂತ ಇವ್ರಿಗೆ ಕೊಟ್ಬಿಟ್ರಿ. ಈಗ ನೋಡಿದ್ರ ಇವಳ ಅವಸ್ಥೆ ಅದ. ಅಮ್ಮ, ಹೆಂಡತಿ ಅನ್ನೋ ಮಮತೆ ಪ್ರೀತಿ ಇಲ್ಲದ ಮೇಲೆ ಮರ್ಯಾದೆ ಗಟ್ಟಿ ಮನೇಲಿ ಇರಬಾರ್ದಮ್ಮ. ನೀನು ನಿನ್ ಮಗಳು ನನಗೇನು ಭಾರ ಅಲ್ಲ, ನಾನು ಸಾಕ್ತೀನಿ, ನಡೆಯಮ್ಮ ಹೋಗೋಣ. ಕಾಲ ಮಿಂಚೋಯ್ತು ಡ್ಯಾಡಿ, ಹೆತ್ತವರು ಕುಲ ನೋಡ್ತಿರೋ ಹೊರತು ಗುಣ ನೋಡೋದಿಲ್ಲ. ಮದುವೆ ಮಾಡ್ಕೊಟ್ಬಿಡ್ತೀರ, ಬೆಂಕಿ ಉಂಡೆನ ಬಾಯಲ್ಲಿಟ್ಕೊಂಡಿದ್ದ ಹಾಗೆ ಉಗಿಯೋಕ್ಕಾಗೋದಿಲ್ಲ, ನುಂಗೋಕ್ಕಾಗೋದಿಲ್ಲ ಅಂತ ನಾನು ಬಾಳ್ತಿದ್ದೀನಿ. ಯಾರ ಮನಸ್ಸು ನೋಯಿಸ್ಬಾರ್ದಲ್ವಾ, ಅದಕ್ಕೆ ಸಂಸಾರ ಮಾಡ್ತೀನಿ. ನಾನೊಬ್ಳೇನಾ, ಎಷ್ಟೋ ಜನ ಹೆಂಗಸರಿದ್ದಾರೆ. ಅದು ಸರಿನಮ್ಮ, ನಾಳೆ ಇವನ್ ಜೊತೆ ಸಂಸಾರ ಹೇಗ್ ಮಾಡ್ತೀಯಾ? ನಿನ್ ಮಗಳ ಭವಿಷ್ಯದ ಗತಿ ಹೇಗೆ? ಶಾರದಾ, ನೀನ್ ನಮ್ಗೆ ಒಬ್ಳೇ ಮಗಳು, ನಿನ್ ತಂದೆಯವ್ರು ಹೇಳಿದ ಮಾತು ಕೇಳಮ್ಮ. ನನ್ ಗಂಡನ್ ಬಿಟ್ಬಿಟ್ಟು ನಿಮ್ ಜೊತೆಲಿ ನಾನ್ ಬಂದ್ರೆ ಸಮಾಜ ಏನನ್ನಿತ್ತೆ ಡ್ಯಾಡಿ? ನನಗ್ ಮರ್ಯಾದೆ ಕೊಡುತ್ತಾ? ಇಲ್ಲ ಡ್ಯಾಡಿ, ಈ ಮಗುಗೋಸ್ಕರ, ಇವಳು ಭವಿಷ್ಯಕ್ಕೋಸ್ಕರ ಏನೇ ಬಂದ್ರು ಸಹನೆಯಿಂದ ಅವ್ರ ಜೊತೆಲಿ ಸಂಸಾರ ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಏನಮ್ಮ ಹೀಗೆ ಹೇಳ್ತಿದ್ಯಾ? ನಿನ್ ಕಷ್ಟ ನೋಡಿ ಸಹಿಸಲಾರ್ದೆ ನಾವು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಾಮ್ಮ ಹೋಗೋಣ. ಇಲ್ಲಮ್ಮ, ನಾನಾಯ್ತು, ನನ್ ಗಂಡ ಆಯ್ತು, ಈ ವಿಷಯದಲ್ಲಿ ಸುಮ್ನೆ ನನ್ನ ನೀವು ಬಲವಂತ ಮಾಡಬೇಡಿ. ನೀವು ಹೊರಡಿ. ಏನೋ ಅಮ್ಮ, ನೀನು ತಿಳಿದಂತೆ ಮಾಡು. ಏನ್ ಸಪ್ಗಿದ್ಯಾ? ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ. ಆಹಾ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲ. ಐಡ್ಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತಾರೆ. ನನ್ನ ಹತ್ರ ನಗ್ನಾಗ್ತಾ ಇರು. ಆಯ್ತು, ಆ ಬುದ್ಧಿ ಎಲ್ಲಮ್ಮ ಬರುತ್ತೆ ನಿಮ್ಮ ಅಮ್ಮನಿಗೆ. ಚಿತೆ ಸತ್ತ ದೇಹನ್ ಸುಟ್ರೆ ಚಿಂತೆ ಬದುಕಿರೋ ದೇಹನ್ ಸುಡುತ್ತೆ ಅಂತ ಹೇಳಮ್ಮ ನಿಮ್ಮ ಅಮ್ಮನಿಗೆ. ನೀನ್ ಹೋಗಿ ಸ್ನಾನ ಮಾಡ್ಕೊಂಡು ಬಾ. ಬೇಗ ಬಾಮ್ಮ, ಒಟ್ಟಿಗೆ ಟಿಫಿನ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ತಯಾರಿದ್ರಲ್ಲ, ಎಲ್ಲಿ ನಿಮ್ ಕೋಚ್ ಕಾಣಿಸ್ತಾ ಇಲ್ವಲ್ಲ ಜೋಶಿ? ಬಂದಿರ್ಬೇಕಲ್ಲ ಸರ್. ಏನ್ರಿ ಇದು, ಎಂಥ ಎಮರ್ಜೆನ್ಸಿ ನಿಮ್ಮ ದುರಭ್ಯಾಸ ಮಾತ್ರ ಬಿಡಲ್ವಲ್ಲ. ಅಲ್ರಿ, ಒಬ್ಬ ಇಂಡಿವಿಜುವಲ್ ಮಾಡೋ ಕೆಲಸದಿಂದ ಇಡೀ ಇನ್ಸ್ಟಿಟ್ಯೂಷನ್ ಕೆಟ್ಟಿಸ್ ಬರ್ತೇನೆ ಗೊತ್ತಿಲ್ಲ. ಸಾರಿ ಸರ್,
ನೋ ನೋ ಪ್ರಾಬ್ಲಮ್ ಸರ್, ಐ ಆಮ್ ಆಲ್ ರೈಟ್. ಇವತ್ತಿನ ಮ್ಯಾಚಲ್ಲಿ ನಮ್ಮ ಹುಡುಗರ ಗೆಲ್ಲೋದು. ಡೋಂಟ್ ವರಿ, ಇಟ್ಸ್ ಓಕೆ, ಟೇಕ್ ಕೇರ್ ಆಫ್ ಯುವರ್ ವಾರ್ಡ್ಸ್. ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ರಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಜೋಶಿ, ಇವನನ್ನು ಸ್ಟೇಟ್ ಲೆವೆಲ್ ಹೀರೋ ಮಾಡಿದರೆ, ಬಟ್ ಯು ಮಸ್ಟ್ ಸೀ ದಟ್ ಹಿ ವಿಲ್ ಬಿ ದಿ ಬೆಸ್ಟ್ ಪ್ಲೇಯರ್ ಆಫ್ ದಿ ಕಂಟ್ರಿ. ಖಂಡಿತವಾಗಿಯೂ ಸರ್, ಇವನ್ನ ಈ ದೇಶದ ಅತ್ಯುತ್ತಮ ಫುಟ್ಬಾಲ್ ಪ್ಲೇಯರ್ ಮಾಡೋದೇ ನನ್ನ ಧ್ಯೇಯ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಅದೇ